ಓಕೆ ಸ್ಟೂಡೆಂಟ್ಸ್, ನಿನ್ನೆ ನಾನು ಡಿಪ್ರಿಸಿಯೇಷನ್ ಬಗ್ಗೆ ಫಾರ್ಮ್ಯಾಟ್ ಬರೆಸಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಅದರ ರಿಲೇಟೆಡ್ ಈಗ ಪ್ರಾಬ್ಲಮ್ಸ್ ಮಾಡೋಣ. ಆಮೇಲೆ ನಾನು ಹೇಳಿದ್ದೆ ನಿಮಗೆ ಇಂಪಾರ್ಟೆಂಟ್ ಅದು ಎಕ್ಸಾಮಲ್ಲಿ ಕೇಳಕ್ಕೆ ಹೇಳ್ತಾರೆ ಅಂತ. ಕ್ವೆಶ್ಚನ್ಸ್ ಎಲ್ಲ ನೀವು ಅದನ್ನಾಗಲೇ ಒಂದು ಕಾಪಿ ನಿಮ್ಮ ಹತ್ರ ಇದೆ ಅಂತ ನನಗೆ ಗೊತ್ತು. ಓಕೆ, ಆದ್ರೂ ವಿಲ್ ಸ್ಟಾರ್ಟ್ ವಿತ್ ದಿಸ್ ಪ್ರಾಬ್ಲಮ್. ಸೊ ದ ಪ್ರಾಬ್ಲಮ್ ಈಸ್ ಆನ್ April 1, 2018 ಡಿಪ್ರಿಸಿಯೇಟೆಡ್ ವ್ಯಾಲ್ಯೂ ಆಫ್ ಎ ಬ್ಲಾಕ್ ಆಫ್ ಅಸೆಟ್ಸ್ ರೇಟ್ ಆಫ್ ಡಿಪ್ರಿಸಿಯೇಷನ್ 25% ಇಸ್ 80,000. ಇಟ್ ಕನ್ಸಿಸ್ಟ್ ಆಫ್ ಅಸೆಟ್ಸ್ ಎ ಆ್ಯಂಡ್ ಬಿ. ದ ಟ್ಯಾಕ್ಸ್ ಪೇಯರ್ ಮಿಸ್ಟರ್ ರಾಮ ಪರ್ಚೇಸಸ್ ಅಸೆಟ್ ಸಿ ರೇಟ್ ಆಫ್ ಡಿಪ್ರಿಸಿಯೇಷನ್ 25% ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ 18-19 ಫಾರ್ 30,000 ಆ್ಯಂಡ್ ಸೆಲ್ಸ್ ಅಸೆಟ್ ಎ ಫಾರ್ ಆನ್ May 3, 2018 ಫಾರ್ 1,80,000. ಡಿಟರ್ಮೈನ್ ದ ಅಮೌಂಟ್ ಆಫ್ ಡಿಪ್ರಿಸಿಯೇಷನ್. ಓಕೆ, ಸೊ ಇದು ಪ್ರಾಬ್ಲಮ್ಮು. ಸೊ ಫಾರ್ಮ್ಯಾಟ್ ಹಾಗೆ ನಾನು ಇನ್ನೊಂದ್ಸರಿ ನಿಮಗೆ ರಿಪೀಟ್ ಮಾಡೋಣ. ಇನ್ನೊಂದು ಫಾರ್ಮ್ಯಾಟು, ರಿಟರ್ನ್ ಫಸ್ಟ್ ಏನು ತೊಗೋಬೇಕು, ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ದ ಬ್ಲಾಕ್ ಆಫ್ ಅಸೆಟ್ಸ್ ಅಟ್ ದ ಬಿಗಿನಿಂಗ್ ಆಫ್ ದ ಇಯರ್, ಆ್ಯಡ್ ಪರ್ಚೇಸ್ ಆಫ್ ಅಸೆಟ್ ಲೆಸ್ ಸೇಲ್ ಆಫ್ ಅಸೆಟ್ ಡ್ಯೂರಿಂಗ್ ದ ಇಯರ್. ಅವಾಗ ನಮಗೆ ಸಿಗೋದು ಟೋಟಲ್ ಡಿಪ್ರಿಷಿಯೇಬಲ್ ವ್ಯಾಲ್ಯೂ ಆಫ್ ದ ಬ್ಲಾಕ್ ಸಿಗುತ್ತೆ. ಅದರಲ್ಲಿ ಲೆಸ್ ಡಿಪ್ರಿಸಿಯೇಷನ್ ಮಾಡ್ತೀವಿ, ಸೊ ಡಿಪ್ರಿಸಿಯೇಷನ್ ರೇಟಲ್ಲಿ. ಸೊ ಇದು ನಮಗೆ ಫೈನಲ್ ಆಗಿ ಸಿಗೋ ಆನ್ಸರ್ನ ನಾವು ರಿಟರ್ನ್ ಡೌನ್ ವ್ಯಾಲ್ಯೂ ಅಟ್ ದ ಎಂಡ್ ಆಫ್ ದ ಇಯರ್ ಅಂತ. ಸೊ ದಿಸ್ ಇಸ್ ದ ಫಾರ್ಮ್ಯಾಟ್. ಇವಾಗ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ. ಸೊ ದಿಸ್ ಇಸ್ ದ ಪ್ರಾಬ್ಲಮ್. ಸೊ ಈ ಪ್ರಾಬ್ಲಮ್ ಪ್ರಕಾರ ಫಸ್ಟು, ಸೊ ದಿಸ್ ಇಸ್ ಕಾಂಪಿಟೇಷನ್ ಆಫ್ ಡಿಪ್ರಿಸಿಯೇಷನ್. ಓಕೆ, ಸೊ ದಿಸ್ ಇಸ್ ಪರ್ಟಿಕ್ಯುಲರ್ಸ್ ಅಂಡ್ ಹಿಯರ್ ಅಮೌಂಟ್. ಓಕೆ, ಸೊ ಫಸ್ಟ್ ಪ್ರಾಬ್ಲಮ್ ಪ್ರಕಾರ ಏನು, ಆನ್ April 1, 2000 ಡಿಪ್ರಿಷಿಯೇಟೆಡ್ ವ್ಯಾಲ್ಯೂ ಆಫ್ ಬ್ಲಾಕ್ ಆಫ್ ಅಸೆಟ್. ಓಕೆ, ಎಷ್ಟಿದೆ? ಸೊ ಡಿಪ್ರಿಷಿಯೇಟೆಡ್ ವ್ಯಾಲ್ಯೂ ಅಟ್ ದ ಬಿಗಿನಿಂಗ್, ಓಕೆ, ಸೊ ಎಷ್ಟಿದೆ? 80,000. ಓಕೆ, ನೆಕ್ಸ್ಟ್ ಇದಕ್ಕೆ ಏನು ಮಾಡ್ಬೇಕು? ನೆಕ್ಸ್ಟ್ ನಾವು ಆ್ಯಡ್ ಪರ್ಚೇಸಸ್ ಅಲ್ವಾ. ಸೊ ಏನು ಪರ್ಚೇಸ್ ಮಾಡಿದ್ದಾರೆ? ಅಸೆಟ್ ಸಿ ಪರ್ಚೇಸ್ಡ್. ಓಕೆ, ಪರ್ಚೇಸ್ಡ್ ಆಫ್ ಅಸೆಟ್ ಸಿ. ಸೊ ಎಷ್ಟಿದೆ? 30,000. ಸೊ ಟೋಟಲ್ ಮಾಡಿದಾಗ ನಮಗೆ ಸಿಗೋದು, ಅಸೆಟ್ ಸಿ ಮಾತ್ರ ಪರ್ಚೇಸ್ ಆಗಿದೆ, ಇನ್ಯಾವುದು ಆಗಿಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ಯು ಹ್ಯಾವ್ ಟು ನೋಟ್, ಕ್ವೆಶನಲ್ಲಿ ನೋಟ್ ಮಾಡಿ, ಕ್ವೆಶನ್ನ ಇನ್ನೊಂದ್ಸರಿ ರೆಫರ್ ಮಾಡಿದಾಗ ಸೊ ವಿಲ್ ಗೆಟ್ ಫಸ್ಟ್ ಬ್ಲಾಕ್ ಆಫ್ ಅಸೆಟ್ಸ್ದು ಡಿಪ್ರಿಸಿಯೇಷನ್ ರೇಟು 25%, ಅಸೆಟ್ ಸಿ ಪರ್ಚೇಸ್ ಮಾಡಿರೋದು ಅದರದ್ದು ಡಿಪ್ರಿಸಿಯೇಷನ್ ರೇಟು 25%. ಸೊ ಎರಡೂ ಒಂದೇ ಬ್ಲಾಕಿಗೆ ಸೇರಿಸ್ತೀವಿ, ಯಾಕಂದರೆ ಎರಡರದ್ದು ರೇಟ್ ಆಫ್ ಡಿಪ್ರಿಸಿಯೇಷನ್ ಬಂದು 25% ಆಗಿರೋದ್ರಿಂದ ಸೊ ಅದಕ್ಕೆ ಇಲ್ಲಿ ಅದನ್ನು ಆ್ಯಡ್ ಮಾಡ್ಬೋದು. ಓಕೆ, ಸೊ ನಾವು ಈಗ ಆ್ಯಡ್ ಮಾಡಿದಾಗ ಟೋಟಲ್ ಏನು ಬಂತು? 1,10,000 ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಟೋಟಲ್. ನಾವು ಇವಾಗ ಏನು ಮಾಡಬೇಕು? ಲೆಸ್ ಎನಿ ಸೇಲ್ಸ್ ಹ್ಯಾವ್ ಬಿನ್ ಮೇಡ್. ಸೊ ಇಲ್ಲಿ ಸೇಲ್ ಯಾವುದಾಗಿದೆ? ಅಸೆಟ್ ಏನ ಸೇಲ್ ಮಾಡಿದ್ದಾರೆ. ಸೊ ಸೇಲ್ ಆಫ್ ಅಸೆಟ್ ಎ. ಓಕೆ, ಸೊ ಎಷ್ಟು ಸೇಲ್ ಆಗಿರೋದು? ಸೇಲ್ ಎಷ್ಟಕ್ಕಾಗಿರೋದು? 1,80,000 ಆಗಿದೆ. ಸೊ ದ ಸೇಲ್ ವ್ಯಾಲ್ಯೂ ಈಸ್ ಮೋರ್ ದ್ಯಾನ್ ದ ಡಿಪ್ರಿಷಿಯೇಬಲ್ ವ್ಯಾಲ್ಯೂ. ಸೊ ಅದಕ್ಕೆ ಇಲ್ಲಿ ಏನಾಗುತ್ತೆ? ನಿಲ್ ಅಂತ ಬರುತ್ತೆ, ಡಿಪ್ರಿಷಿಯೇಬಲ್ ವ್ಯಾಲ್ಯೂ ಅಟ್ ದ ಎಂಡ್. ಓಕೆ, ಸೊ ಹಿಯರ್ ವೇರ್ ದ ರಿಟರ್ನ್ ಡೌನ್ ವ್ಯಾಲ್ಯೂ ಹ್ಯಾಸ್ ಬೀನ್ ರೆಡ್ಯೂಸ್ಡ್ ಟು ಝೀರೋ. ಇಲ್ಲಿ ಝೀರೋಗೆ ರೆಡ್ಯೂಸ್ ಆಗುತ್ತೆ ಅಲ್ವಾ. ಸೊ ಈ ಕಂಡೀಷನಲ್ಲಿ ಎನಿ ಡಿಪ್ರಿಸಿಯೇಷನ್ ಕೆನಾಟ್ ಬಿ ಪ್ರೊವೈಡೆಡ್. ಸೊ ದ ನೋಟ್ ಈಸ್ ನೋ ಡಿಪ್ರಿಸಿಯೇಷನ್ ಪ್ರೊವೈಡೆಡ್ ವೆನ್ ಡಿಪ್ರಿಷಿಯೇಬಲ್ ವ್ಯಾಲ್ಯೂ ಈಸ್ ನೆಲ್. ಓಕೆ, ಸೊ ದಿಸ್ ಇಸ್ ದ ಪ್ರಾಬ್ಲಮ್. ಅರ್ಥ ಆಯ್ತಾ?
Okay, next problem. Shashi owns two buildings A and B on April 1st, 2018. Rate of depreciation 10%. Depreciated value 14,15,700. He purchased on December 1st, 2018 building C for 3,10,000. Rate of depreciation 10% and sells building A during the previous year 2018-19 on 1-10-2018. Okay, for 8,70,000. Determine the amount of depreciation. ಈ ಪ್ರಾಬ್ಲಮಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಯಾವುದು ನಾವು ಗಮನದಲ್ಲಿ ಇಟ್ಕೋಬೇಕು ಅಂದರೆ ಪರ್ಚೇಸ್ ಆಫ್ ಅಸೆಟ್ ಬಿಲ್ಡಿಂಗ್ ಸಿ ಆಗಿದೆ ಅದು ಯಾವಾಗ ಅಂದರೆ December 1st, 2018 ಸೊ December 1st ಅಂದಾಗ ಸೊ ಇಟ್ ಹ್ಯಾಸ್ ಬೀನ್ ಪುಟ್ ಟು ಯೂಸ್ ಡಿಸೆಂಬರ್ ಜನ್ವರಿ ಫೆಬ್ರವರಿ ಮಾರ್ಚ್ ಸೊ ವಿಚ್ ವಿಲ್ ಬಿ ಲೆಸ್ ದೆನ್ 180 ಡೇಸ್ ಆಗುತ್ತೆ ಸೊ ಲೆಸ್ ದೆನ್ 180 ಡೇಸ್ ಆದಾಗ ಹಾಫ್ ಆಫ್ ದ ನಾರ್ಮಲ್ ರೇಟ್ ಆಫ್ ಡಿಪ್ರಿಸಿಯೇಷನ್ನ ನಾವು ಅಪ್ಲೈ ಮಾಡಬೇಕಾಗತ್ತೆ ಸೊ ಅದನ್ನು ಇಂಪಾರ್ಟೆಂಟಾಗಿ ಗಮನದಲ್ಲಿ ಇಟ್ಕೋಬೇಕು ಸೊ ಈ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ ಓಕೆ ಸೊ ಫಸ್ಟ್ ಇಲ್ಲಿ ಓಕೆ ಸೊ ಸೆಕೆಂಡ್ ಪ್ರಾಬ್ಲಮ್ ಕಾಂಪ್ಯೂಟೇಷನ್ ಆಫ್ ಡಿಪ್ರಿಸಿಯೇಷನ್ ಓಕೆ ಸೊ ಹಿಯರ್ ಪರ್ಟಿಕ್ಯುಲರ್ಸ್ ಆ್ಯಂಡ್ ಅಮೌಂಟ್ ಓಕೆ ಸೊ ಫಸ್ಟು ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಬ್ಲಾಕ್ ಆಫ್ ಅಸೆಟ್ಸ್ ಆನ್ 1st April ಓಕೆ ಸೊ ಎಷ್ಟಿದೆ 14,15,700 ಓಕೆ ಸೊ ಇದಕ್ಕೆ ವಿ ನೀಡ್ ಟು ಆ್ಯಡ್ ಪರ್ಚೇಸ್ ಸೊ ಪರ್ಚೇಸ್ ಯಾವುದು ಅಸೆಟ್ ಸಿ ಓಕೆ ಸೊ ಅಸೆಟ್ ಸಿ ಪರ್ಚೇಸ್ ಮಾಡಿದ್ದಾರೆ ಎಷ್ಟು 3,10,000 ಸೊ ಟೋಟಲ್ ಮಾಡಿದಾಗ ಎಷ್ಟಾಗುತ್ತೆ 17,25,700 ಆಗುತ್ತೆ ಸೊ ದಿಸ್ ಇಸ್ ದ ಟೋಟಲ್ ಅಸೆಟ್ ಓಕೆ ನೆಕ್ಸ್ಟ್ ಏನು ಮಾಡಬೇಕು ಲೆಸ್ ಸೇಲ್ ಸೇಲ್ ಆಗಿದೆಯಲ್ಲ ಸೇಲ್ ಆಫ್ ಬಿಲ್ಡಿಂಗ್ ಎ ಸೇಲ್ ಮಾಡಿದ್ದಾರೆ ಅಲ್ವಾ ಸೊ ಅದನ್ನು ಲೆಸ್ ಮಾಡ್ತೀವಿ ಸೊ ಅದ್ರ ವ್ಯಾಲ್ಯೂ ಬಂದು 8,70,000 ಆಗುತ್ತೆ ಸೊ ಲೆಸ್ ಮಾಡಿದ್ರೆ ನಮಗೆ ಬರೋದು 8,55,700 ಬರುತ್ತೆ ಸೊ ದಿಸ್ ವಿಲ್ ಬಿ ದ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ದ ಬ್ಲಾಕ್ ಓಕೆ ಸೊ ಅಟ್ ದ ಎಂಡ್ of the year okay ivaga navu so idu value of block of assets so idr mele depreciation maadbeku so ivaga careful ah maadi less depreciation so depreciation hey calculate maadbeku andre first as building c ಪರ್ಚೇಸ್ ಆಗಿರೋದು December 1st ಆಮೇಲೆ ಅದನ್ನು ಯೂಟಿಲೈಸ್ ಮಾಡಿರೋದು ಪುಟ್ ಹ್ಯಾಸ್ ಬೀನ್ ಪುಟ್ ಯೂಸ್ ಫಾರ್ ಲೆಸ್ ದೆನ್ 180 ಡೇಸ್ ಆಗಿರೋದ್ರಿಂದ ಸೊ 3,10,000 ಮೇಲೆ ಬರೀ 5%ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಯಾಕಂದರೆ 10% ರೇಟ್ ಆಫ್ ಡಿಪ್ರಿಸಿಯೇಷನ್ನು ಸೊ ಡಿಪ್ರಿಸಿಯೇಷನ್ ರೇಟು ಬಂದುಬಿಟ್ಟು 10% ಇದೆ ಸೊ ಅದರದ್ದು ಹಾಫ್ ಅಂದಾಗ 5% ಸೊ ಅದಕ್ಕೆ ಇಲ್ಲಿ ಏನು ಮಾಡಬೇಕಂದ್ರೆ 8,55,700 - 3,10,000 ಸೊ ಇದು 3,10,000 ಯಾವುದು ಅಸೆಟ್ ಸಿ ಇದು ಸೊ ಮೈನಸ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಅಂದರೆ 5,45,700 ಬರುತ್ತೆ ಸೊ ಇದ್ರ ಮೇಲೆ ನಾರ್ಮಲ್ ರೇಟ್ 10% ಸೊ ಅವಾಗ ಏನಾಗುತ್ತೆ 54,570 ಆಗುತ್ತೆ ಪ್ಲಸ್ 3,10,000 ಇಂಟು 5% ಹಾಫ್ ಆಫ್ ದ ನಾರ್ಮಲ್ ರೇಟು ಸೊ ಇದು 3,10,000 ಇಂಟು 5% ಮಾಡಿದಾಗ 15,500 ಬರುತ್ತೆ ಸೊ ಇವೆರಡು ಟೋಟಲ್ ಮಾಡಿದಾಗ ಎಷ್ಟು 70,070 ಬರುತ್ತೆ ಓಕೆ ಸೊ ದಿಸ್ ವಿಲ್ ಬಿ ದ ಡಿಪ್ರಿಸಿಯೇಷನ್ ಹ್ಯಾಸ್ ಟು ಬಿ ಪ್ರೊವೈಡೆಡ್ ಸೊ ಅದನ್ನು ಲೆಸ್ ಮಾಡಿದ್ರೆ 7,85,630 ಸೊ ದಿಸ್ ಇಸ್ ದ ಡಿಪ್ರಿಷಿಯೇಟೆಡ್ ವ್ಯಾಲ್ಯೂ
of the block on 31st March 2019. Okay, so this is the answer. Okay, next problem. Mr. Vijay purchased a motor car on 31st December 2018 for 5,20,000. Other expenses in relation to the acquisition are 70,000. Calculate the amount of depreciation for the assessment year 1920. Rate of depreciation is 15%. Okay, so we shall start this problem. So this problem simple again. First of particulars and amount. Okay, so here first of cost of the car do irathinda. So 5,20,000. And illi innond ee problem alli special agi enide, other expenses in relation to the acquisition are 70,000. So yavaglunu ashte acquisition expenses na cost of the asset ge add maadbeku. So adike en martini, add acquisition expenses. So that will also be considered as the will be included in the cost of the asset. So this comes to 5,90,000. So this is cost of acquisition and the karitivi. Okay, then ega illi purchases enu illa, so simple again now direct again less depreciation. Okay, depreciation no? Depreciation rate bandu 15% kottidare. Okay, less depreciation maadbeku rate of at 15%. Okay, in yadu bere asset purchase agila, so no purchase amele yadu asset sale agila, so no sales, so direct again depreciation adre. So this asset has been purchased on December, in the month of December. So it has been put to use for less than 180 days. So hagagi half of the normal depreciation provide maadbeku. So 5,90,000 into 15% into half. Okay, so adu yenagutte andre 44,250 agutte. So less namige 5,45,750 barutte. So this is the depreciated value on 31st March. Okay, so this is the next problem. Okay, now next problem. A block of asset consists of 5 machines. The written down value of machinery as on 1/4/2018 is 1,80,000. Rate of depreciation 15%. A new machine costing 1,60,000 was acquired in May 2018, but actually put to use only on 10/10/2018. Two old machines are also sold for 3,20,000 in December 2018. Okay, determine amount of depreciation for the assessment year 2019-20. Okay, so this is the problem. Now I'll start with the solution. Okay, so this is problem four. Okay, so problem prakara enide andre, a block of a set alli 5 machines ide. So adrada written down value bandibittu, okay, written down value at the beginning, so written down value bandibittu eshtu ide, 1,80,000 ide. Okay, amale so next in agide, rate of depreciation 15% anta heltare, amale a new machine costing 1,60,000 was acquired, so add purchase
purchase is to 1,60,000. Okay, was acquired in May 2018, but actually put to use only on 10-10-2018. So October 10 ಗೆ ಅದು ಯೂಸ್ ಆಗಿದೆ. ಸೊ ಅಕ್ಟೋಬರ್ 10 ಅಂದರೆ ಅಕ್ಟೋಬರ್ 10, ನವಂಬರ್ 10, ಡಿಸೆಂಬರ್ 10, ಜನವರಿ 10, ಫೆಬ್ರವರಿ 10, ಮಾರ್ಚ್ 10. ಸೊ 30, 60, 90, 120, 150. ಸೊ 150 ಆದಮೇಲೆ ಮತ್ತೆ 20 ಅಂದರೆ 170 ಆಗುತ್ತೆ. ಸೊ ವೆರಿ ಕ್ಲೋಸ್, 170 ಡೇಸ್ ಮಾತ್ರ ಯೂಸ್ ಆಗುತ್ತೆ. ಸೊ ವೆರಿ ಕೇರ್ಫುಲ್ ಆಗಿರಬೇಕು. ಇಲ್ಲಿ ಹಾಫ್ ದ ರೇಟ್ ಆಫ್ ಡಿಪ್ರಿಸಿಯೇಷನ್ ತೊಗೋಬೇಕಾಗುತ್ತೆ. ಸೊ ಇದನ್ನು ಆ್ಯಡ್ ಮಾಡಿದಾಗ ನಮಗೆ ಬಂದಿದ್ದು 3,40,000 ಬರುತ್ತೆ. ಸೊ ದಿಸ್ ಇಸ್ ದ ಟೋಟಲ್ ವ್ಯಾಲ್ಯೂ. ನೆಕ್ಸ್ಟು ಈ ಪ್ರಾಬ್ಲಮಲ್ಲಿ ಏನಾಗಿದೆ, ಸೇಲ್ ಆಫ್ ಅಸೆಟ್ ಇದೆ. ಓಕೆ, 2 old machines ಆರ್ ಸೋಲ್ಡ್ ಫಾರ್ 3,20,000 ಲೆಸ್ ಸೇಲ್ ಆಫ್ 2 machines. ಸೊ ಸೇಲ್ ಆಫ್ 2 machines ಎಷ್ಟಿದೆ, 3,20,000. ಸೊ ಲೆಸ್ ಮಾಡಿದಾಗ 20,000 ಬರುತ್ತೆ. ಸೊ ದಿಸ್ ಇಸ್ ದ ರಿಟರ್ನ್ ಡೌನ್ ವ್ಯಾಲ್ಯೂ. ಓಕೆ, ಸೊ ಇವಾಗ ಲೆಸ್ ಡಿಪ್ರಿಸಿಯೇಷನ್. ಸೊ ಡಿಪ್ರಿಸಿಯೇಷನ್ ಮಾಡಬೇಕಾದ್ರೆ, ಓಕೆ, ಸೊ ಇಲ್ಲಿ 1,80,000 ಅಸೆಟ್ದು 3,20,000. ಸೊ ಫಸ್ಟಿಗೆ 1,60,000 ಮೇಲೆ ಎಷ್ಟು ರೇಟ್ ಆಫ್ ಡಿಪ್ರಿಸಿಯೇಷನ್ ಎಷ್ಟಿದೆ, 15% ಇಸ್ ದೆ, 15% ಇಂಟು ಹಾಫ್ ಮಾಡೋಣ. ಸೊ ಅದು ಎಷ್ಟು ಬರುತ್ತೆ ಅಂತಂದರೆ 12,000 ಬರುತ್ತೆ. ಓಕೆ, ಆಮೇಲೆ ರಿಮೇನಿಂಗ್ ಈ 20,000ದು, ಓಕೆ, ಈ 20,000 ಮೇಲೆ ನಾರ್ಮಲ್ ರೇಟ್ 15%. ಸೊ ಇದು ಮಾಡಿದಾಗ ನಮಗೆ 3,000 ಸಿಗುತ್ತೆ. ಸೊ ಇದು ಎರಡು ಟೋಟಲ್ ಮಾಡಿದಾಗ ನಮಗೆ 15,000 ಬರುತ್ತೆ. ಸೊ ದಿಸ್ ವಿಲ್ ಬಿ ದ ರೇಟ್ ಆಫ್ ಡಿಪ್ರಿಸಿಯೇಷನ್. ಸೊ ಲೆಸ್ ಮಾಡಿದ್ರೆ 55,000 ಬರುತ್ತೆ. ಸೊ ದಿಸ್ ಇಸ್ ದ ಡಿಪ್ರಿಸಿಯೇಷನ್ ಪ್ರೊವೈಡೆಡ್. ಓಕೆ, ಅದಲ್ಲದೆ ಸೊ ವೆರಿ ಇಂಪಾರ್ಟೆಂಟ್ ಆಗಿ, ವೆನ್ ಎವರ್ ಎನಿ ನ್ಯೂ ಮೆಷಿನರಿ ಆರ್ ಪ್ಲಾಂಟ್ ಈಸ್ ಪರ್ಚೇಸ್, ಅಡಿಷ್ನಲ್ ಡಿಪ್ರಿಸಿಯೇಷನ್ ಆಫ್ 20% ಹ್ಯಾಸ್ ಟು ಬಿ ಪ್ರೊವೈಡೆಡ್. ಓಕೆ, ಅಡಿಷ್ನಲ್ ಡಿಪ್ರಿಸಿಯೇಷನ್ ಅಟ್ ದ ರೇಟ್ ಆಫ್ 20%. ಸೊ ವೆನೆವರ್ ನ್ಯೂ ಮೆಷಿನರಿ ಆರ್ ಪ್ಲಾಂಟ್ ಹ್ಯಾಸ್ ಬೀನ್ ಪರ್ಚೇಸ್ ಆ್ಯಂಡ್ ಇಟ್ ಹ್ಯಾಸ್ ಬೀನ್ ಪುಟ್ ಟು ಯೂಸ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್, ಅಡಿಷ್ನಲ್ ಡಿಪ್ರಿಸಿಯೇಷನ್ ಆಫ್ 20% ಹ್ಯಾಸ್ ಟು ಬಿ ಪ್ರೊವೈಡೆಡ್. ಸೊ ಆದರೆ ಇಲ್ಲಿ ಇಟ್ ಹ್ಯಾಸ್ ಬೀನ್ ಪುಟ್ ಟು ಯೂಸ್ ಫಾರ್ ಲೆಸ್ ದೆನ್ 180 ಡೇಸ್ ಆಗಿರೋದ್ರಿಂದ, ಸೊ ಅವಾಗ ಏನು ಮಾಡಬೇಕು, ಎಗೇನ್ ಇಲ್ಲಿ ಅದ್ರದ್ದು ಮತ್ತೆ ಹಾಫ್ ತೊಗೋಬೇಕು. ಸೊ 1,60,000 ಇಂಟು 20% ಇಂಟು ಹಾಫ್, ಓಕೆ, ಸೊ ಅದು ಬಂದು 16,000 ಆಗುತ್ತೆ. ಸೊ ಇಲ್ಲಿ ದಿಸ್ ಇಸ್ ಮೋರ್ ದ್ಯಾನ್ ದ ರಿಟರ್ನ್ ಡೌನ್ ವ್ಯಾಲ್ಯೂ. ಸೊ ರಿಟರ್ನ್ ಡೌನ್ ಡಿಪ್ರಿಷಿಯೇಟೆಡ್ ವ್ಯಾಲ್ಯೂ ಅಟ್ ದ ಎಂಡ್ ಈಸ್ ನೆಲ್. ಓಕೆ, ಸೊ ದಿಸ್ ಇಸ್ ದ ಪ್ರಾಬ್ಲಮ್.